ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಹೆಮ್ಮಾನಾಯಕ್ ಸಮಸ್ತ ನಾಗರಿಕರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಮಾರ್ಚ್ ಎಂಟು ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ಕೂಡ ಇದು ಮಹಿಳಾ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅನ್ನುವಂತಹ ಒಂದು ಭಾವನೆ ವ್ಯಕ್ತವಾಗ್ತದೆ ಸೊ ಮಹಿಳಾ ದಿನದ ಒಂದು ಈ ಸಂದರ್ಭದಲ್ಲಿ ನಾನು ಮಹಿಳೆ ಪುರುಷನಿಗೆ ಸರಿಸಮಾನಳೆ ಅನ್ನುವಂತಹ ಒಂದು ವಸ್ತು ವಿಷಯದ ಬಗ್ಗೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಪ್ರಯತ್ನಿಸ್ತಿದ್ದೇನೆ ಅದರಲ್ಲಿ ಏನಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ಅದನ್ನು ದಯವಿಟ್ಟು ನಾನು ಅದನ್ನು ಸ್ವೀಕರಿಸ್ತೇನೆ ಮಹಿಳಾ ಸಮಾನತೆ ಮಹಿಳಾ ಸಾಧನೆ ಲಿಂಗ ಸಮಾನತೆ ಅನ್ನುವಂಥ ವಿಚಾರ ಬಂದಾಗ ಅದು ಇದೆಯಾ ಅನ್ನುವಂಥ ಪ್ರಶ್ನೆ ಇಡೀ ನಮ್ಮ ಮಾನವ ಕುಲಕ್ಕೆ ಮುಂದೆ ಬಂದು ಇಟ್ಕೊಳ್ಳುತ್ತೆ ಹಾಗೆಯೇ ಲಿಂಗ ದುರ್ಬಳಕೆ ಮಹಿಳಾ ಅಸಮಾನತೆ ಮಹಿಳಾ ದೌರ್ಜನ್ಯ ಅಂತ ಬಂದಾಗೂ ಸಹ ಆ ವಿಚಾರಗಳು ನಮ್ಮೊಟ್ಟಿಗೇನೆ ಸುತ್ತಾ ಇರ್ತವೆ ಈ ಪುರುಷ ಪ್ರಧಾನವಾದಂಥ ಸಮಾಜ ನಮ್ಮಂತಹ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯನ್ನು ನಾವು ಯಾವ ಕಡೆ ಕೊಂಡೋಗ್ತಾ ಇದ್ದೀವಿ ಮಹಿಳೆಯ ಸ್ಥಾನಮಾನ ಇದು ನಿಜವಾಗಲು ಮಹಿಳೆಯ ದಿನವೇ ಆ ಮಹಿಳೆಯ ದಿನವನ್ನು ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಮ್ಮತಿಯನ್ನು ನೀಡಿದ್ದೇವೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಸಹ ಹಾಕೋಬೇಕಾಗಿದೆ ಈ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ವರ್ಗದ ಪರ ವಿರೋಧವಲ್ಲ ಇದು ಒಂದು ವಿಚಾರವನ್ನು ಈ ಸಂದರ್ಭಕ್ಕೆ ಪ್ರಸ್ತುತಪಡಿಸಬೇಕಾಗಿದೆ ಸೊ ನನಗೆ ಗೊತ್ತಿರುವಂತಹ ನನಗೆ ತಿಳಿದಂತಹ ನನ್ನ ಅನುಭವದ ಪ್ರಕಾರ ನಾನು ಒಂದಷ್ಟು ವಿಚಾರವನ್ನ ಹಂಚ್ಕೋತಾ ಇದ್ದೇನೆ ನೋಡಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅನ್ನೋದು ಸಾವಿರದ ಒಂಬೈನೂರ ಹನ್ನೊಂದರಲ್ಲೇ ಪ್ರಾರಂಭ ಆಗಿದೆ ಏನು ಉತ್ತರ ಅಮೇರಿಕಾದ ಒಂದು ಕೈಗಾರಿಕಾ ಪ್ರದೇಶಗಳಲ್ಲಿ ದುಡಿಯುವಂತಹ ಮಹಿಳೆಯರು ತಮ್ಮ ಒಂದು ಆ ಒಂದು ಪರಿಸರದಲ್ಲಿ ಆಗ್ತಿದ್ದಂತಹ ತಮಗೆ ಅಹಿತಕರವಾಗಿ ಇದೆ ಅಂತ ಅನಿಸುವಂತಹ ವಿಚಾರಗಳನ್ನು ಪ್ರಶ್ನೆ ಮಾಡುವಂತಹ ಒಂದು ಹಂತಕ್ಕೆ ಆಕೆ ತಲುಪ್ತಾಳೆ ಅದರ ಜೊತೆಗೆ ಮತದಾನದ ಹಕ್ಕನ್ನು ಆಕೆ ನೀಡುವಂತೆ ಕೇಳ್ತಾಳೆ ಅಲ್ಲಿಂದ ಮೊದಲವಾಗಿ ನಾವು ಅಂತಾರಾಷ್ಟ್ರೀಯ ದಿನದ ಆಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ಅಂದರೆ ತಪ್ಪಾಗಲಾರದು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ನಾವು ಲಿಂಗ ಸಮಾನತೆಯ ತತ್ವದ ಆಧಾರದ ಮೇಲೆ ಮಾರ್ಚ್ ಏತನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಪ್ರಮುಖವಾಗಿ ನಾವು ನಮ್ಮ ಮನಸ್ಸುಗಳು ಬದಲಾಗಿದಾವ ನಮ್ಮ ಆಚಾರ ವಿಚಾರಗಳು ಬದಲಾಗಿದಾವ ನಮ್ಮ ಅನಿಸಿಕೆಗಳು ಬದಲಾಗಿದಾವ ನಮ್ಮ ದೃಷ್ಟಿಕೋನಗಳು ಬದಲಾಗಿದ್ದಾವೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಮ್ಮ ಮನಸ್ಸು ಬದಲಾದರೆ ನಮ್ಮ ತರ್ಕಗಳು ಬದಲಾಗ್ತವೆ ನಮ್ಮ ತರ್ಕಗಳು ಬದಲಾದರೆ ನಮ್ಮ ಪ್ರಶ್ನಿಸುವ ಮತ್ತು ಉತ್ತರಿಸುವ ಶಕ್ತಿ ಬದಲಾಗುತ್ತದೆ ಅಂತ ಹೇಳಿ ಹೇಳ್ತಾರೆ ಇದು ಈ ಸಂದರ್ಭಕ್ಕೆ ಇವತ್ತಿನ ಈ ದಿನಕ್ಕೆ ಇದು ಅತಿ ಸೂಕ್ತವಾದಂಥ ವಿಚಾರ ಅಂತ ಹೇಳಿ ನಾನು ಇದನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದೇನೆ ಸೊ ಅವರು ಹೇಳಿದಾರೆ ನೋಡಿ ಪ್ರಶ್ನಿಸುವ ಮತ್ತು ಉತ್ತರಿಸುವ ಶಕ್ತಿ ಬದಲಾಗುತ್ತೆ ನಮ್ಮ ತರ್ಕಗಳು ಬದಲಾದರೆ ಖಂಡಿತ ಅನ್ನುವಂಥದ್ದನ್ನು ಒಪ್ಕೋಬೇಕಾಗಿದೆ ಇವತ್ತು ಪುರುಷ ಮತ್ತು ಸ್ತ್ರೀ ಸಮಾಜದ ಎರಡು ಕಣ್ಣು ಸಂಸಾರದ ಎರಡು ಕಣ್ಣು ಇಡೀ ಸಾಮಾಜಿಕ ವ್ಯವಸ್ಥೆ ಅದು ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು ಯಾವುದೇ ಒಂದು ವ್ಯವಸ್ಥೆ ತಗೊಳ್ಳಿ ಅದು ನಡಿಬೇಕಾದರೆ ಅದು ಮೂವ್ ಆಗಬೇಕಾದ್ರೆ ಅದು ಚಲಿಸಬೇಕಾದ್ರೆ ಹೆಣ್ಣು ಗಂಡಿನಷ್ಟೇ ಪ್ರಮುಖವಾದ ಇಲ್ಲಿ ಎರಡು ಮಾತಿಲ್ಲ ಕೇವಲ ಪುರುಷನಿಂದಲೇ ಎಲ್ಲವೂ ನಡೀತದೆ ಕೇವಲ ಪುರುಷ ಮಾತ್ರ ಸಾಧಕ ಕೇವಲ ಪುರುಷನಿಂದಲೇ ಎಲ್ಲವೂ ಅನ್ನೋದು ಅದು ಅದು ಒಪ್ಪಲಾರದ ವಾದ ಆಗಿದೆ ವಾದವಾಗುತ್ತೆ ಸಹ ಅಂತ ಹೇಳಿ ಹೇಳಬೇಕಾಗಿದೆ ಹೆಣ್ಣು ಒಂದು ಮಹಾಶಕ್ತಿ ಪುರುಷನಿಗೆ ಯಾವ ರೀತಿಯಲ್ಲೂ ಕೂಡ ಕಡಿಮೆ ಇಲ್ಲ ಅದೊಂದು ಮತ್ತೊಂದು ಜೀವವನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ತಾಕತ್ತು ಅನ್ನೋದೇನಾದರೂ ಇದ್ದರೆ ಅದು ಸ್ತ್ರೀಗೆ ಮಾತ್ರ ಇಂತಹ ಮಹಾನ್ ಶಕ್ತಿಯನ್ನು ಮಾತೃಶಕ್ತಿಯನ್ನು ಮಹಾದಾನಿಯನ್ನು ಸಹನೆ ಪ್ರೀತಿ ವಾತ್ಸಲ್ಯ ಅಂತ ಏನು ಕರಿತೀವಿ ಇವೆಲ್ಲದಕ್ಕೂ ಪ್ರತೀಕವಾಗಿರುವಂತಹ ಹೆಣ್ಣನ್ನು ಈ ಪುರುಷ ಸಮಾಜ ಸರಿಸಮಾನವಾಗಿ ಕಾಣ್ತಿದೆಯಾ ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ನಮ್ಮನ್ನು ನಾವು ಪ್ರಶ್ನೆಯನ್ನು ಸಹ ಮಾಡ್ಕೋಬೇಕಾಗಿದೆ ಇಲ್ಲಿ ಹಲವಾರು ಉದಾಹರಣೆಗಳಿದ್ದಾವೆ ಆದರೆ ಈ ಸಂದರ್ಭಕ್ಕೆ ಒಂದು ಚಿಕ್ಕದಾದಂತಹ ಒಂದು ಸಂದೇಶದ ಅವಶ್ಯಕತೆ ಇರುವ ಕಾರಣಕ್ಕಾಗಿ ಒಂದು ವಿಚಾರವನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಣ್ಣು ಮಕ್ಕಳಿಗೆ ಅತಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ವಿವಾಹಗಳನ್ನ ಮಾಡ್ತಾರೆ ನೀವು ನೋಡಿರ್ಬೋದು ಅಂದರೆ ಆಕೆ ಇಡೀ ಪ್ರಪಂಚದ ಭಾರವನ್ನು ಹೊರುವಂತಹ ತಾಕತ್ತು ಆಕೆಗೆ ಮಾತ್ರ ಇರ್ತದೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಜಗತ್ತಿನ ಭಾರವನ್ನು ಹೊರ್ತಾಳೆ ಸೊ ಮನ್ ಮದುವೆ ಆಗ್ತಾಳೆ ಮದುವೆ ಆದಮೇಲೆ ಮನೆಯನ್ನು ನೋಡ್ಕೋಬೇಕಾಗಿದೆ ಸಂಸಾರವನ್ನು ನೋಡ್ಕೋಬೇಕಾಗಿದೆ ಸಮಾಜದ ಕಟ್ಟುಪಾಡುಗಳನ್ನು ನೋಡ್ಕೋಬೇಕಾಗಿದೆ ಆ ಕಟ್ಟುಪಾಡುಗಳ ರೀತಿ ಯಾಕೆ ನಡೆಯಬೇಕಾಗಿದೆ ಕುಟುಂಬದ ಸದಸ್ಯರನ್ನು ನೋಡ್ಕೋಬೇಕಾಗಿದೆ ಗಂಡ ಆಗ್ಬೋದು ಮಕ್ಕಳಾಗ್ಬೋದು ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಸತ್ಕಾರಗಳಾಗಿರ್ಬೋದು ಸೊ ಹೀಗೆ ಕೇವಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಮಹಾನ್ ಶಕ್ತಿ ಪುರುಷನಿಗೆ ಇಲ್ಲದ ಶಕ್ತಿಯನ್ನ ಹೆಣ್ಣಿನಲ್ಲಿ ಇದೆ ಅಂದರೆ ತಪ್ಪಾಗಲಾರದು ಇಂತಹ ಹೆಣ್ಣನ್ನು ಬಹುಸಂಖ್ಯಾತರಾದಂತಹ ಪುರುಷರು ಆಕೆಯನ್ನು ನೋಡುತ್ತಿರುವಂಥ ದೃಷ್ಟಿಕೋನಗಳು ಹೇಗೆ ಸೊ ಆಕೆಗೆ ಎಷ್ಟೇ ಜವಾಬ್ದಾರಿಗಳೇ ಬರಲಿ ಎಷ್ಟೇ ಕಟ್ಟುಪಾಡುಗಳು ಬರಲಿ ಎಷ್ಟೇ ಸವಾಲುಗಳು ಬರಲಿ ಅವೆಲ್ಲವನ್ನೂ ಕೂಡ ಬಹು ನಾಜೂಕಾಗಿ ನಿಭಾಯಿಸುವ ಒಂದು ಸಾಮರ್ಥ್ಯ ಗುಣ ಅದು ಸ್ತ್ರೀಗೆ ಮಾತ್ರ ಅಂದರೆ ತಪ್ಪಾಗಲಾರದು ಹೀಗೆ ಹೆಣ್ಣು ಮತ್ತು ಗಂಡಿನ ನಡುವೆ ಕೇವಲ ನಿಸರ್ಗಬದ್ಧವಾದಂತಹ ಒಂದು ವಿನ್ಯಾಸ ಏನಂತ ಕರಿತೀವಿ ಅಥವಾ ಜೈವಿಕ ಲಕ್ಷಣಗಳು ಅಂತ ಏನು ಕರಿತೀವಿ ಅದು ಹುಟ್ಟಿನಿಂದಲೇ ಬಂದಿದ್ದೇವೆ ಹೊರತು ನಂತರ ಯಾವುದೇ ರೀತಿಯ ಹೆಣ್ಣು ಗಂಡಿನ ನಡುವೆ ತಾರತಮ್ಯತೆ ಇರೋದಿಲ್ಲ ಇದನ್ನು ಒಪ್ಕೋಬೇಕು ನಾವು ಸೊ ಇದನ್ನು ಒಪ್ಕೋಬೇಕಂದ್ರೆ ನಾವು ಪ್ರಜ್ಞಾವಾದಕ್ಕೆ ಒಳಗಾಗಬೇಕು ನಾವು ಪ್ರಜ್ಞಾವಂತರಾಗಬೇಕು ಇಲ್ಲಿ ಸ್ತ್ರೀ ಮತ್ತು ಪುರುಷ ಅನ್ನುವಂತಹ ಯಾವುದೇ ರೀತಿಯಲ್ಲೂ ತಾರತಮ್ಯ ಇಲ್ಲ ಇದು ಸೃಷ್ಟಿಯ ಒಂದು ಕೊಡುಗೆ ಆಕೆ ಹೆಣ್ಣು ನಾನು ಗಂಡು ಅಥವಾ ನಾನು ಗಂಡು ಆಕೆ ಹೆಣ್ಣು ಅನ್ನುವಂತಹ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇಂತಹ ದಿನಗಳ ಆಚರಣೆಗೆ ಒಂದು ಮಾನ್ಯತೆ ಸಿಗುತ್ತೆ ಅಥವಾ ಇಂಥ ಆಚರಣೆಯನ್ನು ಆಚರಣೆ ಮಾಡ್ತಿರೋದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿ ನಾನು ನಾನಾದರೂ ಭಾವಿಸ್ತೇನೆ ಇವತ್ತು ಹೆಣ್ಣು ಯಾವ ಕ್ಷೇತ್ರದಲ್ಲಿ ಇಲ್ಲ ಆಕೆ ಏನು ಸಾಧನೆ ಮಾಡಿಲ್ಲ ಆಕೆಯ ಪ್ರಾಮಾಣಿಕತೆ ಆಗಿರ್ಬೋದು ಆಕೆಯ ದುಡಿಮೆ ಆಗಿರ್ಬೋದು ಎಲ್ಲಿ ಕಡಿಮೆ ಆಗಿದೆ ಆಕ್ಚುಲಿ ಹೇಳಬೇಕಾದ್ರೆ ಹೆಣ್ಣು ಅಥವಾ ಮಹಿಳೆ ಅಂತ ಏನು ಕರಿತೀವಿ ಆಕೆ ಪುರುಷನಿಗೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಹೆಣ್ಣನ್ನ ಅಥವಾ ಹೆಣ್ಣಿನ ಮುಂದೆ ನಾವು ಒಂದು ಪ್ರಶ್ನೆಯನ್ನು ಹಾಕೋಬೇಕಾಗಿದೆ ಮಹಿಳೆ ಪುರುಷನಿಗೆ ಸರಿ ಸಮಾನಳೆ ಹೌದು ಆಗಲೇ ಹೇಳಿದ ಹಾಗೆ ಅದಕ್ಕೂ ಮೇಲೂ ಅಂದರೆ ತಪ್ಪಾಗಲಾರದು ಸಹ ಅಂತ ಹೇಳಿ ಹೇಳ್ಬೋದು ಕಾರಣ ಕೃಷಿ ಉದಾಹರಣೆಗೆ ಕೃಷಿ ಕ್ಷೇತ್ರದಲ್ಲಿ ಯಾರ ದುಡಿಮೆ ಹೆಚ್ಚು ಯಾರ ದುಡಿಮೆ ದುಡಿಮೆ ಶ್ರೇಷ್ಠ ಅಂತ ಬಂದರೆ ಅದು ಸ್ತ್ರೀಯ ದುಡಿಮೆ ಮಾತ್ರ ಶ್ರೇಷ್ಠ ಸ್ತ್ರೀಯ ದುಡಿಮೆ ಮಾತ್ರ ಹೆಚ್ಚು ವ್ಯಾಲ್ಯೂಬಲ್ ಅಂತ ಹೇಳಿ ಹೇಳ್ಬೋದು ಯಾಕೆ ಅಂತ ಅಂದರೆ ಒಂದು ಕೃಷಿ ಮಾಡುವಂಥ ಸಂದರ್ಭದಲ್ಲಿ ಪುರುಷನಾದವನು ಅವನದೇ ಆದಂಥ ಒಂದು ಸೀಮಿತವಾದಂಥ ಕೆಲಸಗಳಿರ್ತವೆ ಸೀಮಿತವಾದಂತಹ ಸಮಯ ಇರುತ್ತದೆ ಆದರೆ ಹೆಣ್ಣಿಗೆ ಹಾಗಲ್ಲ ಅಂದರೆ ಆಕೆಗೆ ಸಮಯದ ನಿಗದಿಯೂ ಇಲ್ಲ ಆಕೆಗೆ ಆಯಾಸ ಆಗಿದೆ ಅನ್ನುವಂಥ ಪರಿಕಲ್ಪನೆಯೂ ಇಲ್ಲದೆ ಆಯಿತಾ ನಿರಂತರವಾಗಿ ಆಕೆ ಕೃಷಿ ಕ್ಷೇತ್ರದಲ್ಲಿ ತನ್ನ ಹೊಲಗದ್ದೆಗಳಲ್ಲಿ ದುಡಿತಾ ಇರ್ತಾಳೆ ಅದಾದ ನಂತರ ಪುನಃ ಮನೆಗೆ ಬರ್ತಾಳೆ ಮನೆಯಲ್ಲಿ ದುಡಿತಾಳೆ ಆ ನಂತರ ಅವಳು ಎಲ್ಲರನ್ನೂ ಸಂತೈಸಿ ಕೊನೆಗೆ ಆಕೆ ಊಟ ಮಾಡ್ತಾಳೆ ರೆಸ್ಟ್ ತಗೋತಾಳೆ ಪುನಃ ಅಗೈನ್ ತನ್ನ ಕೆಲಸವನ್ನು ಮಾಡ್ತಾ ಇರ್ತಾಳೆ ಇಂಥ ಈ ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸದೇ ಆದರೆ ಅರ್ಥ ಮಾಡಿಕೊಂಡದೇ ಆದರೆ ನಿಜವಾಗಲೂ ನಾವು ಯಾರೂ ಕೂಡ ಸ್ತ್ರೀಯರನ್ನು ಆಯಿತಾ ಪುರುಷರು ನಾನೆಲ್ಲರನ್ನೂ ನಾವು ಹೇಳ್ತಾ ಇಲ್ಲ ದಯವಿಟ್ಟು ತಪ್ಪು ತಪ್ಪಾರ್ಥ ಮಾಡ್ಕೋಬಾರ್ದು ನಮ್ಮ ಮನಸ್ಥಿತಿಗಳು ಬದಲಾಗಬೇಕು ಅದಕ್ಕೆ ತರ್ಕಗಳು ಬದಲಾಗಬೇಕು ಅಂತ ಹೇಳಿರೋದು ತರ್ಕಗಳು ಬಂದು ಬದಲಾದರೆ ನಮ್ಮ ಪ್ರಶ್ನೆ ಮಾಡುವಂತಹ ಮತ್ತು ಆಲೋಚನೆ ಮಾಡುವಂತಹ ಶಕ್ತಿ ನಮಗೆ ಬರ್ತದೆ ಸ್ವಚ್ಛತೆಯ ಕಾರ್ಯಗಳಾಗಿರಬಹುದು ಆರೈಕೆ ಮಾಡುವಂಥ ಕಾರ್ಯಗಳಾಗಿರಬಹುದು ಸಮಾಜದ ಆರೋಗ್ಯ ಆಗಿರ್ಬೋದು ಕುಟುಂಬದ ಆರೋಗ್ಯ ಆಗ್ಬೋದು ಸಂಸಾರ ಮಕ್ಕಳು ಮಕ್ಕಳ ಭವಿಷ್ಯ ಅವರ ವಿದ್ಯೆ ಅವರ ವೃತ್ತಿ ಸೊ ಹೀಗೆ ಹೇಳ್ತಾ ಹೋದರೆ ಇಡೀ ಸಮಾಜದ ಎಲ್ಲ ವ್ಯವಸ್ಥೆಯನ್ನು ಆಕೆ ತುಂಬ ತುಂಬ ನಾಜೂಕಾಗಿ ತುಂಬ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಂಬಿಕೆಯಿಂದ ಕೆಲಸ ಮಾಡ್ತಿದ್ದಾಳೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಸ್ತ್ರೀಗೆ ಸರಿಸಮಾನವಾದಂತಹ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿದೆ ಸಮಾನತೆಯನ್ನು ಕೊಡಬೇಕಾಗಿದೆ ಶಿಕ್ಷಣವನ್ನು ಕೊಡಬೇಕಾಗಿದೆ ಉದ್ಯೋಗವನ್ನು ಕೊಡಬೇಕಾಗಿದೆ ಆಕೆಯ ಒಂದು ಯಾವುದೇ ರೀತಿಯ ನಿರ್ಧಾರಗಳನ್ನು ತಾನೇ ಕೈಗೊಳ್ಳುವಂತಹ ಆಲೋಚಿಸುವಂತಹ ಊಟ ಉಪಚಾರಗಳಲ್ಲಿ ಆಗಿರಬಹುದು ಉಡುಪುಗಳಲ್ಲಿ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನಾವು ಪುರುಷನಿಗೆ ಸರಿಸಮಾನವಾದಂಥ ಅವಕಾಶವನ್ನು ಕೊಡಬೇಕಾಗಿದೆ ಹೆಣ್ಣು ಮತ್ತು ಗಂಡು ಈ ನಿಸರ್ಗಬದ್ಧವಾದಂಥ ವಿನ್ಯಾಸ ಏನಿದೆ ಇದು ಒಂದು ಜೈವಿಕವಾದಂಥ ಲಕ್ಷಣ ಅಂತ ಏನು ಕರಿತೀವಿ ಇದು ಹುಟ್ಟಿನಿಂದಲೇ ಆಕೆಗೆ ಬಂದಿರುವಂಥದ್ದು ಜೈವಿಕ ಲಕ್ಷಣಗಳು ಗಂಡು ಜೈವಿಕ ಲಕ್ಷಣ ಹೆಣ್ಣು ಜೈವಿಕ ಲಕ್ಷಣ ಸೊ ಇದೊಂದು ಬಿಟ್ಟರೆ ಇನ್ನು ಬೇರೆ ಯಾವ ರೀತಿಯಲ್ಲೂ ಕೂಡ ವ್ಯತ್ಯಾಸಗಳು ಇದೆ ಅಂತ ಅಂದರೆ ಅದು ತಪ್ಪಾಗಬಹುದು ಅಂತ ಹೇಳಿ ಅನಿಸ್ತಾ ಇದೆ ಆದರೆ ಪುರುಷ ಆಕೆಯ ಜೊತೆಗೆ ನಡೆದುಕೊಳ್ಳುವಂಥ ರೀತಿಗಳು ತುಂಬಾ ಒರಟಾಗಿರ್ತದೆ ಏಕವಚನಗಳನ್ನು ಬಳಸೋದು ಸ್ತ್ರೀ ಅಬಲೆ ಅನ್ನುವಂತಹ ನಿರ್ಧಾರಕ್ಕೆ ಬರೋದು ಕೈಲಿ ಇದು ಆಗಲ್ಲ ಅಂತ ಹೇಳಿ ತಾನೇ ಪೂರ್ವಗ್ರಹ ಪೀಡಿತನಾಗಿ ಯೋಚನೆ ಮಾಡೋದು ಹೀಗೆ ಇಂತಹ ಆಲೋಚನೆಗಳನ್ನು ಮಾಡೋದು ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಈ ಇಪ್ಪತ್ತ ಒಂದನೇ ಶತಮಾನದಲ್ಲಿ ಅಷ್ಟು ಸಮಂಜಸ ಅಲ್ಲ ಇವತ್ತು ನಾವೆಲ್ಲರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ ಪ್ರಜ್ಞಾವಾದವನ್ನು ಒಪ್ಕೋಬೇಕಾಗಿದೆ ನಾವು ಪ್ರಜ್ಞಾವಂತರಾಗಿ ಹೆಣ್ಣಿಗೂ ಕೂಡ ನಾವು ಎಲ್ಲ ರೀತಿಯ ಒಂದು ಅವಕಾಶಗಳನ್ನು ಮಾಡಿಕೊಡ್ತಾ ಹೆಣ್ಣು ಕೂಡ ಸಮಾಜದ ಒಂದು ಪ್ರಮುಖವಾದಂಥ ಭಾಗ ಅಂತ ಹೇಳಿ ನಾವೆಲ್ಲರೂ ಸ್ವೀಕರಿಸಿದಾಗ ಹೆಣ್ಣು ಪುರುಷನಿಗೆ ಸರಿ ಸಮಾನಳೇ ಹೊರತು ಅವಳು ಯಾವುದೇ ರೀತಿಯ ಪ್ರಶ್ನಾರ್ಥಕ ಚಿಹ್ನೆಗಳಿಗೆ ಅಥವಾ ಕ್ವಶನ್ ಮಾರ್ಕ್ಗಳಿಗೆ ಇಲ್ಲಿ ಪ್ರಮೇಯ ಅಥವಾ ಜಾಗ ಇಲ್ಲ ಅಂತ ಹೇಳ್ಬೋದು ಅದನ್ನು ಒಪ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕೆ ನನ್ನ ಒಂದಿಷ್ಟು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ